ಇವತ್ತು ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಚಾಲುಕ್ಯ ಮತ್ತು ಪಲ್ಲವರ ಸಂಘರ್ಷ ಯಾವ ರೀತಿ ಇತ್ತು ಅಂತ. ಕಾರಣ ಗೊತ್ತಿದೆ ನಿಮಗೆ, ಬಾದಾಮಿ ಚಾಲುಕ್ಯರು ಇಮ್ಮಡಿ ಪುಲಿಕೇಶಿ ಯಾವಾಗ ಪಲ್ಲವರ ದೊರೆ ಅಂತ ಮೊದಲನೇ ಮಹೇಂದ್ರವರ್ಮನನ್ನ ಸೋಲಿಸಿ ಆತನ ಒಂದು ಸಾಮ್ರಾಜ್ಯವನ್ನು ವಶಪಡಿಸಿಕೊಳ್ತದನ್ನ, ಅಲ್ಲಿಂದ ಸಂಘರ್ಷ ಪ್ರಾರಂಭವಾಯಿತು ಅಂತ. ಹಾಗಾದ್ರೆ ಆ ಕಾಲದಿಂದ ಪ್ರಾರಂಭವಾದಂತ ಸಂಘರ್ಷ ಯಾವ ರೀತಿ ಇತ್ತು ಅನ್ನೋಂತ ಅಂಶವನ್ನ ನಾವೇನ್ ಮಾಡ್ತಾ ಇದೀವಿ, ಇವತ್ತು ಅಧ್ಯಯನವನ್ನ ಮಾಡ್ತಾ ಇದೀವಿ. ಸೊ ಚಾಲುಕ್ಯ ಪಲ್ಲವರ ಸಂಘರ್ಷ ಪ್ರಾರಂಭವಾಗಲಿಕ್ಕೆ ಕಾರಣ ಏನು ಅಂತಂದ್ರೆ, ದ್ವೇಷ ಯಾವಾಗಲೂ ಏನಿರ್ತದ ಅಂದ್ರೆ ಬೂದಿ ಮುಚ್ಚಿದ ಕೆಂಡದಂತೆ ಇರ್ತದ ಅಂತ ಹೇಳ್ತಾ ಇದೀವಿ. ಅಂತ ಕಾರಣಗಳು ಏನಾಗಿದ್ವು ಅಂತಂದ್ರೆ, ಕೃಷ್ಣ ತುಂಗಭದ್ರ ಮತ್ತು ದೋ ನೆನ್ಪಿಟ್ಕೋಬೇಕ್ರಿ, ಕೃಷ್ಣ ತುಂಗಭದ್ರ ಮತ್ತು ದೋ ಬರುವಂತ ಎರಡು ಮೂರು ಪ್ರದೇಶಗಳ ಮೇಲೆ ತಾವು ಏನ್ ಮಾಡ್ಬೇಕಂದ್ರೆ ಹಕ್ಕನ್ನ ಚಲಾಯಿಸ್ಕೊಳ್ಬೇಕು, ಆ ಪ್ರದೇಶಗಳ ಅಧಿಕಾರವನ್ನ ಪಡ್ಕೊಳ್ಬೇಕು ಅಂತ ಒಂದು ಮನೋ ಅಭಿಲಾಸೆ ಚಾಲುಕ್ಯರಿಗೂ ಇರ್ತದ ಪಲ್ಲವರಿಗೂ ಇರ್ತದ. ಈ ಕಾರಣದಿಂದ ಚಾಲುಕ್ಯ ಮತ್ತು ಪಲ್ಲವರ ಮಧ್ಯೆ ಏನಾಗಿತ್ತು ಅಂತಂದ್ರೆ ಮುಸುಕಿನಂತೆ ದ್ವೇಷ ಪ್ರಾರಂಭನೇ ಇತ್ತು. ಅಂದ್ರೆ ಒಳಗೊಳಗೆ ದ್ವೇಷ ಮಾಡುವಂತ ಮನಸ್ಥಿತಿ ಏನಾಗಿತ್ತಂದ್ರೆ ಚಾಲುಕ್ಯರಲ್ಲಿ ಇತ್ತು ಪಲ್ಲವರಲ್ಲಿ ಇತ್ತು. ಕಾರಣ ಇಲ್ಲಿ ಕೃಷ್ಣ ತುಂಗಭದ್ರ ಮತ್ತು ಗೋ ಬರುವಂತ ಪ್ರದೇಶಗಳನ್ನ ವಶಪಡಿಸಿಕೊಳ್ಬೇಕು, ಈ ಮೂರು ಪ್ರದೇಶಗಳ ಮೇಲೆ ಅಧಿಕಾರವನ್ನ ಚಲಾಯಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಏನಾಗಿತ್ತು ಅಂತಂದ್ರೆ ಒಳಗೊಳಗ ದ್ವೇಷ ಪ್ರಾರಂಭದಲ್ಲಿತ್ತು. ಅದು ಯಾವಾಗ ಆಚೆ ಬರ್ತದ, ಯಾವಾಗ ಬಹಿರಂಗವಾಗಿ ಸಂಘರ್ಷ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ ಅಂದ್ರೆ, ಈ ಸಂಘರ್ಷದ ಮೊದಲ ಹಂತವನ್ನ ನಾವು ನೋಡ್ಬೋದು. ಯಾವಾಗ ಚಾಲುಕ್ಯದ ಶ್ರೇಷ್ಠ ಅರ್ಥನನ್ನ ಕಂಡಂತ ಇಮ್ಮಡಿ ಪುಲಿಕೇಶಿ ಮಹೇಂದ್ರ ವರ್ಮನ ಮೇಲೆ ಪಲ್ಲವರ ಮಹೇಂದ್ರ ವರ್ಮನ ಮೇಲೆ ದಾಳಿ ಮಾಡಿ ಆತನನ್ನ ಸೋಲಿಸ್ತಾ ಇದ್ದಾನ, ಅವಾಗ ದ್ವೇಷ ಏನಾಗತ್ತ ಉಲ್ಬಣಗೊಳ್ಳುತ್ತ ಹೆಚ್ಚಾಗುತ್ತ. ಅವಾಗ ಪಲ್ಲವರ ಏನ್ ಮಾಡ್ತಾರಂದ್ರೆ ಚಾಲುಕ್ಯರೊಂದಿಗೆ ಸಂಘರ್ಷ ಮಾಡಲಿಕ್ಕೆ ಪ್ರಾರಂಭವಾಗ್ತ. ನೈಜ ಕಾರಣ ಕೃಷ್ಣ ತುಂಗಭದ್ರ ದೋ ಪ್ರದೇಶಗಳನ್ನ ವಶಪಡಿಸಿಕೊಳ್ಳುದು, ಬಟ್ ಅದು ಬಹಿರಂಗವಾಗಿ ಬರಲಿಕ್ಕೆ ಕಾರಣ ಇಮ್ಮಡಿ ಪುಲಿಕೇಶಿ ಮಹೇಂದ್ರ ವರ್ಮನನ್ನ ಸೋಲಿಸಿದ್ರು. ಹೀಗಾಗಿ ಅವರ ಮತ್ತೆ ಸಂಘರ್ಷ ಪ್ರಾರಂಭವಾಯಿತು ಅಂತ ತಿಳ್ಕೊಳ್ತೀವಿ. ಇಲ್ಲಿ ಪದೇ ಪದೇ ಚಾಲುಕ್ಯರ ಅರಸ ಒಬ್ರು ಬರ್ತಾರ, ಪಲ್ಲವ ಅರಸ ಬರ್ತಾರೆ, ಹೇಗೆ ನೆನ್ಪಿಟ್ಕೊಳ್ಬೇಕ್ರಿ, ಇದು ಕಷ್ಟ ಆಗ್ತದ, ಅದು ಇಂಪಾರ್ಟೆಂಟ್ ಇದೆ ಅನ್ನೋಂತ ಒಂದು ಪ್ರೀತಿ ಇಟ್ಕೊಂಡು ಹೋದ್ರೆ ಇವನ್ನ ಹಂತವನ್ನ ಮಾಡ್ಕೋಬಹುದು. ಈಸಿ ನೆನ್ಪಿಟ್ಕೊಳ್ಳೋಕೆ ನಾವ್ ಏನ್ ಮಾಡ್ಬೋದು, ಹಂತವನ್ನ ಮಾಡ್ಕೋಬಹುದು. ಹಂತದಲ್ಲಿ ನೋಡ್ರಿ, ಮೊದಲನೇ ಹಂತದಲ್ಲಿ ನಾವು ಹೇಗೆ ತೆಗೆದುಕೊಳ್ಬಹುದು ಅಂದ್ರೆ, ಎರಡು ಮಾಡ್ರಿ, ಎರಡ ಪದ್ಯ ಎಂಟದಲ್ಲಿ ಸಂಘರ್ಷ, ಒಂದು ಚಾಲುಕ್ಯ, ಚಾಲುಕ್ಯರಿಗೆ ಹೇಳ್ತಾ ಇದೆ, ಇನ್ನೊಂದು ಪಲ್ಲವರು. ಈ ಚಾಲುಕ್ಯ ಮತ್ತು ಪಲ್ಲವರಲ್ಲಿ ನಾವು ಮೇನ್ ಏನ್ ಹಿಡ್ಕೋಬೇಕಂದ್ರೆ, ಯಾವ ಅರ್ಥ ಯಾವ ಅರ್ಥದೊಂದಿಗೆ ಸಂಘರ್ಷ ಮಾಡ್ತಾರೆ, ಇಷ್ಟು ನೆನ್ಪಿಟ್ಕೊಂಡು ನಾವು ಈಸಿಯಾಗಿ ಮಾಡ್ತೀವಿ ಅಂತಂದ್ರೆ ಈ ಕಾನ್ಸೆಪ್ಟ್ ಅನ್ನ ಸಾಲ್ವ್ ಮಾಡ್ತೀವಿ. ಕಾರಣ ಏನಂದ್ರೆ, ಈ ಕಾನ್ಸೆಪ್ಟ್ 5 marks ಇದೆ, ಇಂಪಾರ್ಟೆಂಟ್ ಆಗಿದೆ, 5 marks ಇದೆ. ಹಾಗಾಗಿ ನಾವು ಏನ್ ಮಾಡ್ಬೇಕಿದ್ರೆ ಪ್ರಾಕ್ಟೀಸ್ ಮಾಡ್ಲೇಬೇಕಾಗ್ತದೆ. ಹಾಗಾದ್ರೆ ಚಾಲುಕ್ಯರ ಸಂಘರ್ಷ ಎಲ್ಲಿಂದ ಪ್ರಾರಂಭವಾಯಿತು, ಅಲ್ಲಿ ಬರುವಂತ ಮೊದಲ ಅರ್ಥ ಯಾರು ಅಂತಂದ್ರೆ ಇಮ್ಮಡಿ ಪುಲಿಕೇಶಿ ಅಂತ ಹೇಳ್ಬೋದು. ಇಮ್ಮಡಿ ಪುಲಿಕೇಶಿ ಯಾರು ಗೊತ್ತಿದೆ ನಮ್ಗೆ, ಇಮ್ಮಡಿ ಪುಲಿಕೇಶಿ ಬಾದಾಮಿ ಕಾಲಿಗೆ ಶ್ರೇಷ್ಠದವರೇ. ಈತ ಸಂಘರ್ಷ ಪ್ರಾರಂಭ ಮಾಡ್ತಾರೆ ಯಾರೊಂದಿಗೆ, ಪಲ್ಲವರೊಂದಿಗೆ. ಈತ ಹೇಗೆ ಪ್ರಾರಂಭ ಮಾಡಿದ್ರೆ, ಸಾಮ್ರಾಜ್ಯ ವಿಸ್ತಾರ ಮಾಡ್ಬೇಕಂತ ಉದ್ದೇಶಕ್ಕೋಸ್ಕರ ಪಲ್ಲವರ ಒಂದನೇ ಮಹೇಂದ್ರ ವರ್ಮನ ಮೇಲೆ ದಾಳಿ ಮಾಡ್ತಾರೆ. ಒಂದನೇ ಮಹೇಂದ್ರ ವರ್ಮನೊಂದಿಗೆ ದಾಳಿ ಮಾಡ್ತಾರೆ. ಒಂದನೇ ಮಹೇಂದ್ರ ವರ್ಮನನ್ನ ಪಲ್ಲೇಲೂರು, ನಿಮ್ ಸಾಧನೆ ಹೇಳ್ಬೇಕಾದ್ರೆ ಸ್ಪಷ್ಟವಾಗಿ ಹೇಳಿದ್ರಲ್ಲಿ ಪಲ್ಲೇಲೂರು ಅನ್ನುವಂತ ಕದನದೊಂದಿಗೆ ಏನಂತಂದ್ರೆ, ಇದು ಮತ್ತೆ ಕದನ ನಡೀತದ. ಆ ಕದನದಲ್ಲಿ ಮಹೇಂದ್ರ ವರ್ಮ ಏನಂತಂದ್ರೆ ಸೋಲ್ತಾನ. ಹಾಗಾಗಿ ಆತನ ಏನಾಗ್ತದ ಅಂತಾನೆ, ಅವಮಾನ ಮಾಡ್ತದ, ಆತ ಏನ್ ಮಾಡ್ತಾನ, ಆತ್ಮಹತ್ಯೆ ಮಾಡ್ಕೋತಾನ, ಆತ ಮರಣ ಹೊಂದಾನ. ಹಾಗಾಗಿ ಇಮ್ಮಡಿ ಪುಲಿಕೇಶಿ ಸಂಘರ್ಷವನ್ನ ಪ್ರಾರಂಭ ಮಾಡ್ದ, ಆತ ಒಂದನೇ ಮಹೇಂದ್ರ ವರ್ಮನನ್ನ ಯುದ್ಧದಲ್ಲಿ ಸೋಲಿಸಿದ. ಹಾಗಾಗಿ ಪಲ್ಲವರು ಏನಂದ್ರೆ ದುರ್ಬಲರಲ್ಲ, ಅವರು ಕೂಡ ಪ್ರಬಲ ಸಾಮ್ರಾಜ್ಯ. ಹಾಗಾಗಿ ಮಹೇಂದ್ರ ವರ್ಮ ತನ್ನ ಮರಣ ಹೊಂದಿದ ಅನ್ಕೊಂಡು ಉನ್ನತ ಅಧಿಕಾರಿಗಳ ಮನೆಯಲ್ಲಿ ಕೈಬಿಟ್ಟು ಕೂತ್ಕೊಳ್ಳೋದಿಲ್ಲ. ತಕ್ಷಣ ಏನ್ ಮಾಡ್ತಾರಂದ್ರೆ, ಈತನ ಮಗ ಯಾರಂದ್ರೆ ಒಂದನೇ ಮಹೇಂದ್ರ ವರ್ಮನ ಮಗ ಒಂದನೇ ನರಸಿಂಹವರ್ಮ ಅಂತ ಬರ್ತಾರೆ. ಈ ಒಂದನೇ ನರಸಿಂಹವರ್ಮನ ಎಲ್ಲ ನಡ್ಸ್ಕೊಂಡೋಗ್ತಾರೆ ಪಲ್ಲವರಲ್ಲಿ. ಒಂದನೇ ನರಸಿಂಹವರ್ಮನ ಏನ್ ಮಾಡ್ತಾರಂದ್ರೆ, ತಂದೆ ಸಾವಿಗೆ ಕಾರಣ ಅಂದ್ರೆ ಇಮ್ಮಡಿ ಪುಲಿಕೇಶಿಯನ್ನ ಸೋಲಿಸ್ಬೇಕು ಅಂತ ಆತನ ಮೇಲೆ ದಾಳಿ ಮಾಡ್ತಾರೆ. ಸಂಘರ್ಷ ಅಂದ್ರೆ ಏನ್ರಿ, ಒಂದು ನಾವು ಒಬ್ಬರಿಗೆ ಇನ್ನೊಮ್ಮೆ ದ್ವೇಷ ಮಾಡಿದ್ರೆ ಆತ ಬೇರೆ ಕಾಲ ನನ್ನನ್ನ ದ್ವೇಷ ಮಾಡ್ತಾರೆ, ನಾವು ಬಂದ್ರಲ್ಲ ಆತನನ್ನ ಸೋಲಿಸಿದ್ರೆ ಆತ ನನ್ನನ್ನ ಸೋಲಿಸ್ತಾನೆ. ಇದನ್ನ ನಾವೇನಂತ ಕರಿತೀವಿ, ಸಂಘರ್ಷ ಅಂತ ಕರಿತೀವಿ. ಇಲ್ಲಿ ಇಮ್ಮಡಿ ಪುಲಿಕೇಶಿ ಮಹೇಂದ್ರ ವರ್ಮನನ್ನ ಸೋಲಿಸಿದ, ಅದೇ ಕಾರಣದಲ್ಲಿ ಮಹೇಂದ್ರ ವರ್ಮನ ಒಂದನೇ ನರಸಿಂಹವರ್ಮ ಏನ್ ಮಾಡ್ತಾರೆ, ಇಮ್ಮಡಿ ಪುಲಿಕೇಶಿ ಮೇಲೆ ದಾಳಿ ಮಾಡ್ತಾರೆ. ಇವರಿಬ್ಬರ ಮಧ್ಯೆ ಏನಾಗ್ತದ ಅಂತಂದ್ರೆ, ಏನಾಗುತ್ತಾರೆ, ಸಂಘರ್ಷ ಪ್ರಾರಂಭವಾಗ್ತದ, ಯುದ್ಧ ಪ್ರಾರಂಭವಾಗ್ತದೆ. ನೋಡ್ರಿ, ಮೊದಲನೇ ನರಸಿಂಹವರ್ಮನನ್ನ ಪಲ್ಲವರ ಶ್ರೇಷ್ಠದವರೇ ಅಂತ ಕರಿತಾರೆ, ಇಮ್ಮಡಿ ಪುಲಿಕೇಶಿಯನ್ನ ಚಾಲುಕ್ಯರ ಶ್ರೇಷ್ಠದವರೇ ಅಂತ ಕರಿತಾರೆ. ಇಬ್ರು ಬಹಳ ಬಲಿಷ್ಠ ವ್ಯಕ್ತಿಗಳಿದ್ದಾರೆ,
ವಂದನೆ ನರಸಿಂಹವರ್ಮನನ್ನು ಕೂಡ ಸ್ವರಿಸ್ತಾ ಇದ್ದಾನೆ. ಇವರು ಎಷ್ಟು ಪ್ರಬಲವಾದಂತ ದೊರೆಯನ್ನ ವಿಕ್ರಮಾದಿತ್ಯ ಸ್ವರಿಸುತ್ತಾರೆ. ವಂದನೆ ನರಸಿಂಹವರ್ಮನನ್ನ ಸ್ವರಿಸಿದ ನಂತರ ಅದೇ ಮಾಡ್ತಾನ, ಎರಡನೇ ಮಹೇಂದ್ರ ವರ್ಮನನ್ನು ಸ್ವರಿಸ್ತಾ ಇದ್ದಾನೆ. ಎರಡನೇ ಮಹೇಂದ್ರ ವರ್ಮನನ್ನ ಸ್ವರಿಸಿದ ನಂತರ ಒಬ್ಬನೇ ವ್ಯಕ್ತಿ ಪಲ್ಲವರ ಮೂರು ಅವತಾರದಲ್ಲಿ ಅದೇ ಮಾಡ್ತಾನ, ಕದನವನ್ನ ಮಾಡ್ತಾನ. ನಂತರ ಬರ್ತಾ ಇರೋದು ಯಾರು ಅಂದ್ರೆ ವಂದನೆ ಪರಮೇಶ್ವರ ವರ್ಮ. ಈ ಮೂರು ವ್ಯಕ್ತಿಗಳನ್ನು ಏನ್ ಮಾಡ್ತಾ ಅಂತಂದ್ರೆ ಒಂದನೇ ವಿಕ್ರಮಾದಿತ್ಯ ಕದನವನ್ನ ಮಾಡ್ತಾನ, ಸಂಘರ್ಷವನ್ನ ಮಾಡ್ತಾನ. ಮೂರು ವ್ಯಕ್ತಿಗಳನ್ನ ಚಾಲುಕ್ಯರ ದೊರೆಯಾದಂತ ಒಂದನೇ ವಿಕ್ರಮಾದಿತ್ಯ ಸಂಘರ್ಷದಲ್ಲಿ ಮಾಡ್ತಾನೆ, ಸೋಲಿಸ್ತಾನ. ಸೋಲಿಸಿ ಕಂಚಿಯನ್ನು ವಶಪಡಿಸಿಕೊಳ್ತಾ ಇದ್ದಾನ ಅಂತ ತಿಳ್ಕೊಬೇಕು. ಇದು ಎರಡನೇ ಹಂತದ ಸಂಘರ್ಷ. ಈ ನೀವು ಚಾಟಾಕಿ ಎಕ್ಸಾಮ್ ಅಲ್ಲಿ ಬರುವಾಗ ಇದೆ, ಎಕ್ಸಾಮ್ ಅಲ್ಲಿ ಪ್ಯಾಸೇಜ್ ಅಲ್ಲೆಲ್ಲ ಬರಿಬೇಕಂತದ, ಬಟ್ ನೆನ್ಪಿಟ್ಕೊಳ್ಳಿ ನಿಮ್ಗೆ ಏನಂತದ ಈಸಿ ಆಗ್ತದ ಅಂತ ತಿಳ್ಕೊಬೇಕು. ಸೊ ಎರಡನೇ ಹಂತ ಮುಗಿದ ನಂತರ ಮೂರನೇ ಹಂತದ ನಾವು ತೆಗೆದುಕೊಳ್ಳೋದಾದ್ರೆ ಅಂದ್ರೆ ಈತನ ನಂತರ ವಿಕ್ರಮಾದಿತ್ಯ ನಂತರ ಯಾರು ಬರ್ತಾ ಇದ್ದಾರೆ ಅಂತ ತಿಳ್ಕೊಂಡ್ರೆ ಈತನ ಮಗ ಒಂದನೇ ವಿಕ್ರಮಾದಿತ್ಯನ ಮಗ ವಿನಯಾದಿತ್ಯ ಅಂತ ಬರ್ತದ. ವಿನಯಾದಿತ್ಯ ಅಂತ ಕೂಡ ಬರ್ತಾ ಇದ್ದಾರೆ ಅಂತ ತೆಗೆದುಕೊಳ್ತಾ ಇದ್ರಿ. ಸೊ ವಿನಯಾದಿತ್ಯ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿ ಎರಡನೇ ನರಸಿಂಹವರ್ಮನನ್ನ ಸೋಲಿಸ್ತಾ ಇದ್ದಾರೆ. ಎರಡನೇ ನರಸಿಂಹವರ್ಮನನ್ನ ಸೋಲಿಸ್ತಾ ಇದ್ದಾನ ಅಂತ ತಿಳ್ಕೊಳ್ತಾ ಇದ್ರಿ. ಸೋಲಿಸಿ ಆತನ ಏನ್ ಮಾಡ್ತಾರೆ ಪಲ್ಲವರ ಮೇಲೆ ತನ್ನದೇ ಆಧಿಪತ್ಯವನ್ನ ಅಂತ ಸ್ಥಾಪಿಸ್ತಾ ಇದ್ದಾರೆ. ಮೂರನೇ ಹಂತದ ಕೇವಲ ಒಬ್ಬ ಹೇಳ್ತಿದ್ದಾರೆ, ಚಾಲುಕ್ಯರಲ್ಲಿ ಒಬ್ಬನೇ ದೊರೆ ಬರ್ತಾರೆ, ಪಲ್ಲವರಲ್ಲಿ ಕೂಡ ಒಬ್ಬನೇ ದೊರೆ ಬರ್ತಾರೆ. ವಿನಯಾದಿತ್ಯ ಇದ್ದವನು ಎರಡನೇ ನರಸಿಂಹವರ್ಮನನ್ನ ಏನ್ ಮಾಡ್ತಾ ಇಲ್ಲಿ ಸೋಲಿಸಿದ ಅಂತ ತಿಳ್ಕೊಳ್ತಾ ಇದ್ರಿ. ಇನ್ನು ನಾಲ್ಕನೇ ಹಂತದ ನಾವು ತೆಗೆದುಕೊಳ್ಳೋದಾದ್ರೆ ವಿನಯಾದಿತ್ಯನ ಮೊಮ್ಮಗ ಮಗ ಅಲ್ಲಿ ಮೊಮ್ಮಗ ಯಾರು ಅಂತಂದ್ರೆ ವಿಜಯಾದಿತ್ಯ ಅಂತ ಹೇಳ್ತೀವಿ. ವಿಜಯಾದಿತ್ಯ ಕೂಡ ಆಳ್ವಿಕೆಗೆ ಬರ್ತಾರ, ಸಂಘರ್ಷ ಹಂಗೆ ವಂಶ ಪರಂಪರವಾಗಿ ಮುಂದುವರ್ತಾನೆ ಬರ್ತಾ ಇದೆ. ಇವಾಗ ವಿಜಯಾದಿತ್ಯ ಏನ್ ಮಾಡ್ತಾ ಇದ್ದಾರೆ ಕಲ್ಲವರನ್ನ ಸೋಲಿಸ್ತಾ ಇದಾರೆ, ಬಟ್ ಇಂತ ಅಷ್ಟು ಏನಾಗಿಲ್ಲ ಅಂದ್ರೆ ಯುದ್ಧಕ್ಕೆ ಪ್ರಾಮುಖ್ಯತೆ ಅನ್ನೋದು ದೊರೆ ವಿಜಯಾದಿತ್ಯ ಆಗಿರಲಿಲ್ಲ. ಹಾಗಾಗಿ ಅದ ಏನ್ ಮಾಡ್ಬೇಕಾಗುತ್ತ ಅಂತಂದ್ರೆ ತಾನು ಏನ್ ಮಾಡ್ಬೇಕಾಗುತ್ತೆ ಒಬ್ಬ ದೊರೆಯೊಂದಿಗೆ ಶಾಂತಿಯನ್ನ ಕಾಪಾಡ್ಕೊಳ್ಳಿಕ್ಕೆ ಆತ ಮುಂದಾಗ್ತಾ ಇದ್ದಾನ ಅಂತ ತೆಗೆದುಕೊಳ್ತಾ ಇದ್ರಿ. ಹಾಗಾಗಿ ಇಲ್ಲಿ ಪರಮೇಶ್ವರ ವರ್ಮ ಅಂತ ಎರಡನೇ ಪರಮೇಶ್ವರ ವರ್ಮನೊಂದಿಗೆ ಅಂತ ಏನ್ ಮಾಡ್ತಾನ ಮತ್ತೆ ಯುದ್ಧ ಮಾಡಲ್ಲ, ಶಾಂತಿಯನ್ನ ಆತ ಏನ್ ಮಾಡ್ತದಂದ್ರೆ ಕಾಪಾಡಿಕೊಳ್ತಾ ಇದ್ದಾನ ಅಂತ ತೆಗೆದುಕೊಳ್ತಾ ಇದ್ರಿ. ಹೀಗೆ ಶಾಂತಿಯನ್ನ ಆತ ಏನ್ ಮಾಡ್ತಾನೆ ಕಾಪಾಡ್ಕೊಳ್ತಾ ಇದ್ದಾನೆ. ಹಾಗಾಗಿ ಈ ಅವಧಿಯಲ್ಲಿ ಯಾವಾಗ ಅವರು ಶಾಂತಿಯತೆಯನ್ನ ಕಾಪಾಡ್ಕೊಳ್ತಾ ಇದ್ದಾರೆ ಅವಾಗ ಏನಾಗ್ತದ ಅಂತಂದ್ರೆ ಕಂಚೆಯಲ್ಲಿ ಸಾಕಷ್ಟು ದೇವಾಲಯಗಳು ನಿರ್ಮಾಣವಾಗ್ತಾ ಇದಾವ ಅಂತ ತಿಳ್ಕೊತೀವಿ. ಯಾಕಂದ್ರೆ ಎಲ್ಲಾ ಸ್ವಲ್ಪ ಪಲ್ಲವ ಮತ್ತು ಚಾಲುಕ್ಯರು ಎದರಲ್ಲಿ ತುಂಬ ಸಮಯ ಕಳೀತಾ ಇದ್ದಾರೆ, ಕೇವಲ ಸಂಘರ್ಷ ವೇಷವನ್ನು ತಿರುಗಿಸಿ ಹೋಗೋದ್ರಲ್ಲಿ ಮಾತ್ರ ಸಮಯವನ್ನು ಕಳೀತಾ ಇದ್ದಾರೆ. ಆದ್ರೆ ಯಾವಾಗ ವಿಜಯಾದಿತ್ಯ ಶಾಂತಿಯನ್ನ ಕಳಿಸ್ಕೊಳ್ತಾ ಇದ್ದಾರೆ ಅವಾಗ ಕಂಚಿಯಲ್ಲಿ ಏನಾಗ್ತಾ ಇದ್ದಾರೆ ಕೆಲವೊಂದು ದೇವಾಲಯಗಳು ಏನಾಗ್ತಾ ಇದಾವ ಅಂತಂದ್ರೆ ಮುಂದುವರಿತಾ ಇದಾವ ಅಂತ ತೆಗೆದುಕೊಳ್ತಾ ಇದ್ರಿ. ಬಟ್ ಈ ಸಂಘರ್ಷ ಹೇಗೆ ಕೊನೆಗೊಳ್ಳೋದಿಲ್ಲ, ವಿಜಯಾದಿತ್ಯನ ನಂತರ ಬರ್ತಾರಿಂದ ದೊರೆ ಮತ್ತೆ ಸಂಘರ್ಷವನ್ನ ಮುಂದುವರಿಸ್ತಾ ಇದ್ದಾನ. ಹಾಗಾದ್ರೆ ನಾವೇನಂತ ತೆಗೆದುಕೊಳ್ತಾ ಇದ್ರಿ ಐದನೇ ಹಂತ ನಾವು ಅಂತ ತೆಗೆದುಕೊಳ್ಬಹುದು. ಐದನೇ ಹಂತ ಈಗ ಬರ್ತಾರ ಚಾಲುಕ್ಯ ರಸ ಬರ್ತದನ. ಇಲ್ಲಿ ಚಾಲುಕ್ಯರ ದೊರೆ ಯಾರು ಬರ್ತಾರ ಅಂತಂದ್ರೆ ಎರಡನೇ ವಿಕ್ರಮಾದಿತ್ಯ. ಎರಡನೇ ವಿಕ್ರಮಾದಿತ್ಯ ಏನ್ ಮಾಡ್ತಾರ ಆಳ್ವಿಕೆಗೆ ಬರ್ತಾ ಇದ್ದಾರ, ಆತ ಏನ್ ಮಾಡ್ತಾ ಇದ್ದಾನ ಅಂತಂದ್ರೆ ಮತ್ತೆ ಪಲ್ಲವರೊಂದಿಗೆ ಸಂಘರ್ಷವನ್ನ ಮುಂದುವರಿಸ್ತಾ ಇದ್ದಾರ. ಪಲ್ಲವರೊಂದಿಗೆ ಸಂಘರ್ಷವನ್ನ ಮುಂದುವರಿಸಿದಂತ ಈತ ಪಲ್ಲವರೊಂದಿಗೆ ಮೂರು ಕದನಗಳನ್ನಲ್ಲಿ ಮಾಡ್ತಾ ಇದ್ದಾನ ಅಂತ ತಿಳ್ಕೊತೀರಿ. ಇಲ್ಲಿ ಪಲ್ಲವರ ದೊರೆ ಯಾರು ಅಂತಂದ್ರೆ ಎರಡನೇ ಪರಮೇಶ್ವರ ವರ್ಮನ ಅಂತ ಬರ್ತಾ ಇದ್ದಾನ್ರಿ. ಈ ಎರಡನೇ ಪರಮೇಶ್ವರ ವರ್ಮನಿಗೆ ಮತ್ತೆ ಏನಾಗುತ್ತೆ ಎರಡನೇ ವಿಕ್ರಮಾದಿತ್ಯನಿಗೆ ಸಂಘರ್ಷ ಮುಂದುವರಿತಾ ಇದ್ದೈತೆ. ಸೊ ಈ ಸಂಘರ್ಷ ಯಾವಾಗ ಮುಂದುವರಿತಾರ ಅಂತಂದ್ರೆ 731ರಲ್ಲಿ ಇಬ್ಬರು ಸಂಘರ್ಷ ಯುದ್ಧ ಯಾವ ಪ್ರದೇಶದಲ್ಲಿ ಮಾಡ್ತಾ ಇದ್ದಾರೆ ಅಂತಂದ್ರೆ ವಿಳಿಂದ ಅನ್ನೋ ಒಂದು ಪ್ರದೇಶದಲ್ಲಿ. ವಿಳಿಂದ ಅನ್ನೋ ಪ್ರದೇಶದಲ್ಲಿ ಇವರಿಬ್ಬರಿಗೂ ಏನಾಗುತ್ತೆ ಮುಖಾಮುಖಿಯಾಗಿ ಕದನ ನಡೀತಾ ಇದೆ. ಆ ಕದನದಲ್ಲಿ ಎರಡನೇ ಪರಮೇಶ್ವರ ವರ್ಮ ಏನ್ ಮಾಡ್ತಾನೆ ಸೋಲನ ಅನುಭವಿಸ್ತಾ ಇದ್ದಾರ. ಈ ಕದನವನ್ನು ನಾವು ಏನಂತ ಕರ್ತೀವಿ ಅಂದ್ರೆ ವಿಳಿಂದ ಕದನ ಅಂತ ಕೂಡ ಕರಿತೇವೆ. ಕಾರಣ ಏನ್ರಿ, ವಿಳಿಂದ ಅನ್ನೋದ ಸ್ಥಳದಲ್ಲಿ ಯುದ್ಧ ನಡೆಯೋದ್ರಿಂದ ಅದನ್ನ ನಾವೇನಂತ ಕರಿತೇವೆ ವಿಳಿಂದ ಕದನ ಅಂತ ಕರಿತೇವೆ. ಪರಮೇಶ್ವರ ವರ್ಮ ವಿಕ್ರಮಾದಿತ್ಯನಿಗೆ ಏನಾಗ್ತದ ಅಂದ್ರೆ ವಿಳಿಂದ ಅನ್ನೋ ಪ್ರದೇಶದಲ್ಲಿ ಏನಾಗ್ತದ್ರಿ ಕದನ ನಡೀತಾ ಇದೆ ಅಂತ ತೆಗೆದುಕೊಳ್ತಾರೆ. ನಂತರ ಎರಡನೇ ವಿಕ್ರಮಾದಿತ್ಯನೇ ಮತ್ತೆ ಇನ್ನೊಬ್ಬ ಪಲ್ಲವರ ಹೆಸರನ್ನ ಸೋಲಿಸ್ತದ, ಅದನ್ನ ಯಾರು ಅಂತಂದ್ರೆ ನಂದಿ ವರ್ಮ. ಈ ನಂದಿ ವರ್ಮ ಅನ್ನುವಂತ ದೊರೆಯನ್ನ ಕೂಡ ಆತ ಏನಂತ ಸೋಲಿಸ್ತಾ ಇದ್ದ ಎಷ್ಟರಲ್ಲಿ ಅಂತಂದ್ರೆ 731.
Yang terbelah adalah 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 yang terbelah adalah